Hi everyone, this is Soumya. Welcome back to another new video. So, ivattin video nag nava friendship bage maatadona anta coincidentally friendships day dinana shoot madatani ivatta live hogatittide. So khare helbekantandre nan life nag friends are very important to me. ನಂದ ಫ್ಯಾಮಿಲಿ ನೆಕ್ಸ್ಟ್ ಅಂತಂದ್ರೆ ನನ್ನ ಫ್ರೆಂಡ್ಸ್ ಬರ್ತಾರ. ಅವ್ರ ಒಬ್ರ ನನಗೆ ಏನಂತಾರೆ ಜಡ್ಜ್ ಮಾಡ್ಲಾರ್ದ ಎಕ್ಸೆಪ್ಟ್ ಮಾಡೋದು ಅನಿಸತಿ. ಫ್ಯಾಮಿಲಿ ಕಡೆ ಹೋದ್ರೆ ಅವರು ನಂಗೆ ಒಂದು ವೇನಾಗಿ ಜಡ್ಜ್ ಮಾಡ್ಬೋದು, ಬಾಯ್ ಫ್ರೆಂಡ್ ಕಡೆ ಹೋದ್ರೆ ಒಂದು ವೇನಾಗಿ ಜಡ್ಜ್ ಮಾಡ್ಬೋದು. ಬಟ್ ನನಗೆ ಏನಂತಾರೆ ಫ್ರೆಂಡ್ಸ್ ಅನ್ನೋದು ಎದಕ್ಕೂ ಅವ್ರು ಜಡ್ಜ್ ಮಾಡಕ್ ಹೋಗಂಗಿಲ್ಲ. ನಾ ಹೆಂಗ್ ಇದೇನಿ ಅವ್ರು ಕಂಪ್ಲೀಟ್ಲಿ ಎಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ನೀವು ಏನು ಹೊಲ್ಗೇರಿ ಕೆಲಸ ಮಾಡಲಿ ಏನರ ಮಾಡಲಿ ಅದು ದೋಸ್ತನ ಗೊತ್ತಿರ್ತೈತಿ. ಆ್ಯಂಡ್ ಹೀ ಇಸ್ ಓಕೆ ವಿತ್ ದ್ಯಾಟ್, ಹೀ ಇಸ್ ಗೊನ ಬಿ ದೇರ್, ಹೀ ಆರ್ ಶೀ ಇಸ್ ಗೊನ ಬಿ ದೇರ್ ವಿತ್ ಯು ಇನ್ ಆಲ್ ಯುವರ್ ಟೈಮ್ಸ್. ಸೊ ನಂದು ಯಾವಾಗಲೂ ನನ್ನ ಫ್ರೆಂಡ್ಸ್ ಹಂಗೆ ಇದ್ದಾರೆ, ನಾ ಎಲ್ಲ ಶೇರ್ ಮಾಡ್ತೀನಿ. ನನ್ನ ಲೈಫ್ನಾಗ ಏನರ ಎಕ್ಸೈಟಿಂಗ್ ಆಗಲಿ ಏನರ ಆಗಲಿ ನಾ ಫಸ್ಟ್ ಥಿಂಗ್ ಅಂತಂದ್ರೆ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡ್ತೀನಿ. ನಾ ಅದು ಸ್ಟೋರಿ ಹೇಳಬೇಕು ಅವ್ರಿಗೆ. ವಿ ಸಿಟ್ ಆ್ಯಂಡ್ ಡಿಸ್ಕಸ್ ಅವ್ರ ಲೈಫ್ನಾಗೂ ಏನರ ಆತಂದ್ರೆ ನಾನು ಡಿಸ್ಕಸ್ ಮಾಡ್ತೇವೆ, ನಮ್ದು ಒಪಿನಿಯನ್ಸ್ ಕೊಡ್ತೇವೆ, ಗಾಸಿಪ್ಸ್ ಇರಲಿ, ಏನಾದರೂ ಇರಲಿ, ನಮ್ದು ಲೈಫ್ನಾಗ ಕರಿಯರ್ ವೈಸ್ ಆಗಲಿ, ಬಾಯ್ ಫ್ರೆಂಡ್ ವೈಸ್ ಆಗಲಿ, ಏನರ ಪ್ರಾಬ್ಲಮ್ ಅಂತಂದ್ರೆ ಅದು ನನ್ನ ಲೈಫ್ನಾಗ ನಾ ಫ್ರೆಂಡ್ಸ್ ಕಡೆನೇ ಹೋಗ್ತೇನೆ. ಆ್ಯಂಡ್ ಐ ಹ್ಯಾವ್ ಸಮ್ ಅಮೇಝಿಂಗ್ ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಆಫ್ ಬೆಸ್ಟ್ ಫ್ರೆಂಡ್. ಈ ವಿಡಿಯೋ ನೋಡ್ ಆದ ಕೂಡೇನ ನೀವು ಯಾರಾದರೂ ನಿಮ್ದು ಹಳೆ ಫ್ರೆಂಡ್ಸ್ ಜೊತೆ ಏನಂತಾರೆ ಕನೆಕ್ಷನ್ ತಪ್ಪಾತೈತಿ, ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ನಿಮ್ಗೆ ಮಾತಾಡೋಕೆ ಆಗತ್ತಿಲ್ಲ ಬಿಕಾಸ್ ಆಫ್ ಯುವರ್ ವರ್ಕ್ ಲೈಫ್, ಯಾವ್ದಾರು ಬ್ಯುಸಿ ಆಗತ್ತಿರ ಅಂತಂದ್ರೆ ಹೋಗಿ ಪಟ್ನ ಒಂದು ಮೆಸೇಜ್ ಹಾಕ್ರಿ. ಬಿಕಾಸ್ ಒಂದು ಫ್ರೆಂಡ್ಶಿಪ್ ಅನ್ನೋದು ರಿಲೇಷನ್ಶಿಪ್ಪು ಭಾಳ ನಿಮ್ಮ ಲೈಫ್ನಾಗ ಇಂಪಾರ್ಟೆಂಟ್ ಆಗ್ತೈತಿ. ಈ ಯಾವುದನ್ನು ಲೈಕ್ ವರ್ಕ್ ಮಾಡತ್ತೇವೆ ಅಂತಂದ್ರೆ ಅದ ನಮ್ಮ ಲೈಫ್ ಆಗಬಾರ್ದು. ಎಲ್ಲದಕ್ಕೂ ಒಂದೊಂದೊಂದೊಂದು ಸ್ಪೇಸ್ ಕೊಟ್ಟ ಅದದ ಟೈಮಿಗೆ ಅದಕ್ಕೂ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ ಐ ಥಿಂಕ್ ಭಾಳ ಲೈಫ್ನಾಗ ಒಂದು ಡಿಫ್ರೆನ್ಸ್ ತೋರಿಸ್ತೈತಿ. ಕ್ವೆಶನ್ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಕ್ವೆಶನ್ ಇಸ್ ಹೌ ಡು ಯು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಟ್ರೂ ಫ್ರೆಂಡ್ಸ್ ಆ್ಯಂಡ್ ಟಾಕ್ಸಿಕ್ ಫ್ರೆಂಡ್ಸ್? ಟ್ರೂ ಫ್ರೆಂಡ್ಶಿಪ್ ಮತ್ತು ಟಾಕ್ಸಿಕ್ ಫ್ರೆಂಡ್ಶಿಪ್ನ ಹೆಂಗೈತದಂದ್ರೆ ನಾ ಹೆಂಗೆ ಜಡ್ಜ್ ಮಾಡ್ತೀನಿ ಹೇಳ್ತೀನಿ. ನಾ ಈಗ ಯಾರ್ದೋ ಜೊತೆ ಒಬ್ರು ಹೊಸಬ್ರ ಜೊತೆ ನಾನು ಮೀಟ್ ಆಗತ್ತೇನೆ ಹೋಗತ್ತೇನೆ ಅಂತಂದ್ರೆ ಈಗ ಗ್ರೂಪ್ನಾಗ ಹೋಗತ್ತಿದ್ವಿ ಅಂದ್ರೆ ಅವ್ರು ಇದ್ರಂದ್ರೆ ನಾ ಆಲ್ವೇಸ್ ಐ ಪಿಕ್ ಅಪ್ ಹಿಂಟ್ಸ್. ಸೊ ನಂಗೆ ಆ್ಯಸ್ ಅ ಇಂಡಿವಿಜುವಲ್ ಅವ್ರದ್ದು ಏನು ಮಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ಈಗ ಯಾರೋ ಒಬ್ಬಕ್ಕೆ ಅಕ್ಕಿನ ಫ್ರೆಂಡ್ಸ್ ಅಂದರೆ ಇನ್ನೊಬ್ರು ಫ್ರೆಂಡ್ಸ್ ಇರ್ತಾರಲ್ಲ, ನಾ ಹೊಸ ಬೀಳಿರ್ತೇನೆ. ಸೊ ಅವ್ರ ಜೊತೆ ಅವ್ರು ಹೆಂಗೆ ಮಾತಾಡ್ತಾರೆ, ಆರ್ ದೇ ಬೀಯಿಂಗ್ ಟೂ ಸರ್ಕ್ಯಾಸ್ಟಿಕ್, ಆರ್ ಆರ್ ದೇ ಟೂ ಜಜ್ಮೆಂಟಲ್, ಏನರ ಡಿಸ್ಕಸ್ ಮಾಡಬೇಕಾರಾಗಲಿ ಅವ್ರು ಮಾತಾಡೋದು ಹೆಂಗೆ ಮಾತಾಡ್ತಾರೆ, ಹೆಂಗೆ ಅಂದ್ರೆ ಆರ್ ದೇ ಲೈಕ್ ಅವ್ರು ಆಹ್ ಮೈ ಗಾಡ್ ನಂಗೆ ಹೇಳಕ್ ಬರತ್ತಲ್ಲ ಹಿಂಗೆ ಅವ್ರೇನು ಹಿಂಗೆ ಹರ್ಟ್ಫುಲ್ ಇದಾರೋ, ಸೊ ಡೂ ದೇ ರಿಸ್ಪೆಕ್ಟ್. ನಾನು ಹಿಂಗೆ ಅವ್ರ ಬಿಹೇವಿಯರ್ನಾಗ ಹಿಂಟ್ಸ್ ತೊಗೋತೇನೆ ಆ್ಯಕ್ಚುಲಿ. ಅದಾದಿಂದ ಐ ಗೆಟ್ ಕ್ಲೋಸ್ ಟು ದೆಮ್, ಇಲ್ಲ ಅಂತಂದ್ರೆ ಜಸ್ಟ್ ಫ್ರೆಂಡ್ಸ್. ಸೊ ಐ ಥಿಂಕ್ ಅವ್ರು ಟಾಕ್ಸಿಕ್ ಫ್ರೆಂಡ್ ಯಾವಾಗ ಆಗ್ತಾರಂತಂದ್ರೆ ನಿಮಗೆ ಕ್ಲೋಸ್ ಆದಿಂದ ಅವ್ರದ್ದು ಲೈಫ್ ಅವ್ರ ಅವ್ರ ಬಿಹೇವಿಯರ್ ನಿಮ್ಮ ಲೈಫ್ ಮೇಲೆ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಜಸ್ಟ್ ಫ್ರೆಂಡ್ಸ್ ದೂರಿಂದ್ರ ಇದ್ರಂತಂದ್ರೆ ಅವ್ರು ಟಾಕ್ಸಿಕರೇ ಇರಲಿ ಅವ್ರು ಟ್ರೂ ಇರಲಿ ನಿಮ್ಗೇನು ಫರಕ್ ಬಿಡಂಗಿಲ್ಲ. ಸೊ ವೆನ್ ಯು ಗೆಟ್ ಕ್ಲೋಸ್ ಟು ದೆಮ್ ಅವಾಗ ಅವ್ರದ್ದು ಟಾಕ್ಸಿಸಿಟಿ ನಿಮ್ಗೆ ಎಫೆಕ್ಟ್ ಆಗತ್ತೋ ಏನೋ ಒಂದು ಗೊತ್ತಾಗ್ತೈತೆ. ಐ ಗಿವ್ ಎನ್ ಎಕ್ಸಾಂಪಲ್. ಸೊ ನನ್ನ ಲೈಫ್ನ ಆಗಿದ್ದ ಸಿಚುವೇಶನ್ ಹೇಳ್ತೀನಿ. ನಾವು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್, ಓಕೆ, ಗ್ರೂಪ್ ಆಫ್ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇದ್ದೀವಿ. ಸೊ ಒನ್ ಫ್ರೆಂಡ್ ವಾಟ್ ಶಿ ಸ್ಟಾರ್ಟೆಡ್ ಡೂಯಿಂಗ್ ಇಸ್ ಆ ಗ್ರೂಪ್ನಾಗ ಒಂದು ಗ್ರೂಪ್ ಮಾಡೋದು ಗೊತ್ತಾಗ್ತಿಲ್ಲ. ನಂದು ಫ್ರೆಂಡ್ಶಿಪ್ನ ಹೆಂಗಂತಂದ್ರೆ ನಾವೆಲ್ಲರೂ ಗ್ರೂಪ್ ಅಂದರೆ ಎಲ್ಲರೂ ಗ್ರೂಪ್, ವಿ ಟಾಕ್ ಅಬೌಟ್ ಅದರ್ ಗ್ರೂಪ್ ಫಾರ್ ಶೋರ್, ಬಟ್ ನಮ್ಮ ಗ್ರೂಪ್ನಾಗ ನಾವೇನು ಹಂಗೆ ಮಾಡೋಂಗಿಲ್ಲ. ಎಲ್ಲರೂ ಫ್ರೆಂಡ್ಸ್ ಇದ್ದೀವಿ ಅಂದರೆ ಇಂಡಿವಿಜುವಲ್ ಕನೆಕ್ಷನ್ ಮಾಡ್ಕೊಳಕ್ ನಾ ಹೋಗಂಗೆ ಇಲ್ಲ, ನಂಗೆ ಎಲ್ಲರದು ಕನೆಕ್ಷನ್ ಬೇಕು ಗ್ರೂಪ್ನಾಗ. ಸೊ ವಾಟ್ ಶಿ ಸ್ಟಾರ್ಟೆಡ್ ಡೂಯಿಂಗ್ ಇಸ್ ಶಿ ಸ್ಟಾರ್ಟೆಡ್ ಕನೆಕ್ಟಿಂಗ್ ವಿತ್ ಅದರ್ ಫ್ರೆಂಡ್. ನನ್ನ ಬೆಸ್ಟ್ ಫ್ರೆಂಡಿಗೆ ಅಕ್ಕಿನ ಬೆಸ್ಟ್ ಫ್ರೆಂಡ್ ಅಕ್ಕಿ ಮಾಡ್ಕೋಬೇಕಾಗಿತ್ತು, ಬಿಕಾಸ್ ನಾವಿಬ್ರು ಮುಂಚೆ ಇಂತ್ರೂ ಫ್ರೆಂಡ್ಸ್ ಇದ್ವಿ, ಅಕ್ಕಿಗೆ ಅಕ್ಕಿಂದ ಕ್ಲೋಸ್ ಆಗೋದಿತ್ತು, ಏನೋ ಮಾಡಕ್ಕೆ ಹೋದ್ಲು ಅಕ್ಕಿಗದ್ಲ. ಬಟ್ ವಾಟ್ ಆ್ಯಟ್ ದ ಎಂಡ್ ಒಬ್ವಿಯಸ್ಲಿ ನಾವು ಬೆಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಅಲ್ಲ. ಸೊ ನನ್ನ ಬೆಸ್ಟ್ ಫ್ರೆಂಡ್ ನಂಗೆ ಬಿಟ್ಟು ಕೊಡಲಿಲ್ಲ ಎಟ್ ದ ಎಂಡ್ ಆಫ್ ದ ಡೇ. ಆ್ಯಂಡ್ ಐ ಗಾಟ್ ಟು ನೋ ದಟ್ ವಾಟ್ ಶಿ ವಾಸ್ ಡೂಯಿಂಗ್. ಆ್ಯಂಡ್ ಶಿ ಅಂದರೆ ಹೆಂಗಂತಂದ್ರೆ ಕುಂತು ಸುಮ್ಮನೆ ಮಾತಾಡೋದ್ಪ ಕಾನ್ವರ್ಸೇಷನ್ನ ಹಂಗೆ ನೀ ಹಿಂಗೆ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡೋದು ನಂಗೆ ಇನ್ನೂ ಕ್ಲಿಯರಾಗಿ ಐಡಿಯಾ ಇಲ್ಲ ಯಾರ್ದು ಏನು ರಾಂಗ್ ಆತಂತ. ಬಟ್ ನನ್ನ ಬೆಸ್ಟ್ ಫ್ರೆಂಡು ಆಕಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಅಟ್ ಸಮ್ ಪಾಯಿಂಟ್ ನನಗೆ ಅನ್ಸ್ ಇಟ್ ಈಸ್ ಜಸ್ಟ್ ಗಟ್ ಫೀಲಿಂಗ್. ಸೊ ನಾ ಅವರಿಬ್ಬರಿಗೂ ಈಗ ಅದು ನನ್ನ ಐ ಟುಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಐ ಜಸ್ಟ್ ಐನ ಕಟ್ ಮಾಡಿಬಿಟ್ಟೆ. ಸೊ ದ್ಯಾಟ್ ಈಸ್ ಹೌ ಐ ಮೀನ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಅಫೆಕ್ಟ್ ಮೈ ಮೆಂಟಲ್ ಹೆಲ್ತ್ ಆರ್ ಎನಿಬಡಿ ಟು ಜಡ್ಜ್ ಮೀ. ಫ್ರೆಂಡ್ಶಿಪ್ಸ್ ಆರ್ ಸೋ
ಇಟ್ ಶುಡ್ ಬಿ ಈಸಿ ಬ್ರೀಸಿ. ನಂಗೆ ಭಾಳ ಅಯ್ಯೋ ಫ್ರೆಂಡ್ಶಿಪ್ ನಾನು ಇಟ್ಕೊಳತ್ತೇನಿ, ನಂಗೆ ಏನೋ ಮಾಡ್ಬೇಕು ಎಫರ್ಟ್ಸ್ ಅಂದ್ರೆ ಕಾಲ್ ಮೆಸೇಜ್ ಮಾಡ್ತೀನಿ, ಬಟ್ ನಂಗೆ ಮೆಂಟಲಿ ಎಕ್ಸಾಸ್ಟಿಂಗ್ ಅನ್ನಿಸ್ತಂತಂದ್ರೆ ಐ ಥಿಂಕ್ ಐ ಜಸ್ಟ್ ಕಟ್ ಆಫ್. ಸೊ ನನಗೆ ಅದು ಭಾಳ ಇಂಪಾರ್ಟೆನ್ಸ್ ಕೊಡೋಕ್ಕಾಗಿಲ್ಲ. ಆ್ಯಂಡ್ ಯಾ, ದ್ಯಾಟ್ ಈಸ್ ಹೌ ಐ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟ್ರೂ ಫ್ರೆಂಡ್ಸ್ ಆ್ಯಂಡ್ ಟಾಕ್ಸಿಕ್ ಫ್ರೆಂಡ್ಸ್. ಸ್ವಲ್ಪ ಲಾಂಗ್ ಆನ್ಸರ್ಸ್ ಆಗ್ತಾವೆ ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ಸೊ ಐ ಹ್ಯಾವ್ ಅ ಬಾಯ್ ಬೆಸ್ಟಿ, ಅವನು ಬೇರೆ ಹುಡುಗಿರ ಜೊತೆ ಮಾತಾಡಿದ್ರೆ ಭಾಳ ಸಿಟ್ಟು ಬರ್ತೈತಿ, ಯಾಕಂತ ಗೊತ್ತಾಗ್ತಿಲ್ಲ. ಇದೊಂದು ಸಿನಾರಿಯೋ ಹೇಳ್ತೀನಿ, ಏನು ಮಾಡ್ತೇವೆ ನಾವು, ಬೆಸ್ಟ್ ಫ್ರೆಂಡ್ ಒಬ್ರು ಇದಾರಂತಂತಂದ್ರೆ ಈವನ್ ಅವರಿಗೂ ಒಂದು ಸ್ಪೇಸ್ ಕೊಡಬೇಕಾಗ್ತೈತಿ. ಅಲ್ಲಿ ಹಂಗೆ ಇರಂಗಿಲ್ಲ ಅಂತ, ಈಗ ನಾನು ನೀನು ಬೆಸ್ಟ್ ಫ್ರೆಂಡ್ ಇದ್ದೇನೆ ಅಂತ ಅಕ್ಕಿ ಇನ್ನೊಬ್ಬಕಿ ಜೊತೆ ಬೆಸ್ಟ್ ಫ್ರೆಂಡ್ ಇರಕ್ಕೆ ಆಗಂಗಿಲ್ಲ ಅಂತ ಇಲ್ಲ. ಅಕ್ಕಿನೂ ಇನ್ನೊಬ್ಬಕಿ ಜೊತೆ ಬೆಸ್ಟ್ ಫ್ರೆಂಡ್ಸ್ ಇರ್ಬೋದು, ಅವ್ರದ್ದು ರಿಲೇಶನ್ಶಿಪ್ ಬೇರೆ, ನಂದು ನಿಂದು ರಿಲೇಶನ್ಶಿಪ್ ಬೇರೆ. ಸೊ ಹಿಂಗೆ ಪೊಸೆಸಿವ್ನೆಸ್ ತೋರ್ಸಾದ್ರಿ ಅಂತಂತಂದ್ರೆ ಅದು ಭಾಳ ಹಿಂಗೆ ಟಾಕ್ಸಿಕ್ ಆಗಿಬಿಡ್ತೈತಿ. ಅದು ಸೇಮ್ ಅವನಿಂದ ಬೆಸ್ಟ್ ಫ್ರೆಂಡು ಎಕ್ಸೆಪ್ಟ್ ಮಾಡ್ತಿರಂಗಿಲ್ಲ, ಶಿ ನೀಡ್ ಸ್ಪೇಸ್. ಸೊ ಸ್ಪೇಸ್ ಕೊಡೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನನ್ನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ನನ್ನ ಕ್ಲೋಸೆಸ್ಟ್ ಆಫ್ ಕ್ಲೋಸೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅವರಿಗೂ ಅವ್ರ ಬೇರೆ ಸೆಟ್ ಆಫ್ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಐ ಮೀನ್ ಕ್ಲೋಸ್ ಫ್ರೆಂಡ್ ದೇ ಹ್ಯಾವ್ ದೇರ್ ಗ್ರೂಪ್. ಆ್ಯಂಡ್ ಅವ್ರ ಆ ಗ್ರೂಪ್ ಬಗ್ಗೆ ನನ್ನ ಮುಂದೆ ಬಂದು ಏನು ಹೇಳಂಗಿಲ್ಲ, ಆ್ಯಂಡ್ ನಾನು ನನ್ನ ದಿನೊಬ್ಬಕ್ಕೆ ಬೆಸ್ಟ್ ಫ್ರೆಂಡ್ ಬಗ್ಗೆ ಬಂದು ಏನು ಹೇಳಂಗಿಲ್ಲ. ವಿ ಆರ್ ಬೆಸ್ಟ್ ಫ್ರೆಂಡ್ಸ್, ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಸೊ ಅದೊಂದು ಹಂಗೆ ಏನಂತಾರೆ, ಎಲ್ಲರಿಗೂ ಒಂದೊಂದು ಸ್ಪೇಸ್ ಬೇಕು. ಒಬ್ಬಕ್ಕಿನ ಫ್ರೆಂಡ್ಸ್ ಜೊತೆ ನೀನು ಇರಕ್ಕಾಗಂಗಿಲ್ಲ, ಆ್ಯಂಡ್ ಹುಡುಗರ ಜೊತೆ ಇದ್ರು ಆ್ಯಂಡ್ ನೀವು ಹಂಗೇನ್ರ ನಿಮ್ಗೆ ಅನ್ಸಾತಿತ್ತಂತಂದ್ರೆ ನಂದು ಬೆಸ್ಟ್ ಬಾಯ್ ಬೆಸ್ಟ್ ಫ್ರೆಂಡ್ ಬೇರೆ ಹುಡುಗಿ ಜೊತೆ ಮಾತಾಡತ್ತಾನೆ, ಯು ಹ್ಯಾವ್ ಟು ಜಸ್ಟ್ ಗಿವ್ ಹಿಮ್ ಸ್ಪೇಸ್. ಆ್ಯಂಡ್ ಅದೇನಂತಾರೆ, ಇಮೋಷ್ನಲ್ ಕನೆಕ್ಷನ್ ಭಾಳ ಲೈಟಾಗಿ ಇಟ್ಕೋಬೇಕಂತ ಅನಿಸ್ತೈತಿ. ಆ್ಯಂಡ್ ಇಫ್ ಯು ಹ್ಯಾವ್ ಆನ್ ಎಮೋಷನ್ ಆಫ್ ಹ್ಯಾವಿಂಗ್ ಹಿಮ್ ಆಸ್ ಅ ಬಾಯ್ ಫ್ರೆಂಡ್, ನೀವು ಮನಸ್ಸಿನಾಗ ಅನ್ಕೊಳತ್ತಿದ್ರಿ ಅಂತಂದ್ರೆ ಆ ಪಾಯಿಂಟಿಗೆ ನಿಮ್ಗೆ ಏನರ ಸಹ ಪೊಸೆಸಿವ್ನೆಸ್ ಬರ್ಬೋದು, ಬಟ್ ಜಸ್ಟ್ ಚೆಕ್ ಆನ್ ಇಟ್. ಆ್ಯಂಡ್ ನಾವು ಹೌ ಟು ಮ್ಯಾನೇಜ್ ಫೇಕ್ ಫ್ರೆಂಡ್ಶಿಪ್, ಐ ಡೋಂಟ್ ನೋ, ಬಟ್ ಭಾಳ ಜನ ಮಾಡ್ತಾರೆ ಆ್ಯಕ್ಚುಲಿ ಫೇಕ್ ಫ್ರೆಂಡ್ಶಿಪ್ಸ್. ಹಂಗೆ ನೀವೇನಂತಾರಲ್ಲ, ಲೈಕ್ ಯು ಜಸ್ಟ್ ಪ್ರಿಟೆಂಡ್ ದಟ್ ಯು ಆರ್ ಫ್ರೆಂಡ್ಸ್ ಆ್ಯಂಡ್ ಐ ಡೋಂಟ್ ನೋ, ಯು ಡೋಂಟ್ ಮೇಕ್ ಎನಿ ಎಫರ್ಟ್ಸ್, ಬಟ್ ವೆನ್ ಯು ಕ್ಯಾಚ್ ಅಪ್ ಯು ಟಾಕ್ ರಿಯಲಿ ನೈಸ್. ಬಿಕಾಸ್ ಒಂದು ಸಿಚುವೇಶನ್ ಐತಿ, ನನಗದು ಫೇಕ್ ಫ್ರೆಂಡ್ಶಿಪ್ ಇಟ್ಕೊಳಕ್ ಕರೆಯೂ ಆಗಂಗಿಲ್ಲ. ಇದರ್ ಐ ಟಾಕ್ ಹೋಲ್ ಹಾರ್ಟೆಡ್ಲಿ ಆರ್ ಐ ಡೋಂಟ್ ವಾಂಟ್ ಯುವರ್ ಫ್ರೆಂಡ್ಶಿಪ್. ಅದೇನರ ವ್ಯಾಲ್ಯೂ ಆ್ಯಡ್ ಮಾಡತ್ತಿದ್ರೆ ಅಷ್ಟೇ ನಾನು ಫ್ರೆಂಡ್ಶಿಪ್ ಮಾಡ್ಕೋತೀನಿ, ಟೈಮ್ ಕೊಡ್ತೇನೆ, ಇಲ್ಲಾಂತಂದ್ರೆ ನನಗೆ ಬೇಡ ಬೇಡ, ನಾನು ಇವೆಂಚುಲಿ ಡಿಸ್ಕನೆಕ್ಟ್ ಆಗಿಬಿಡ್ತೀನಿ. ಸೊ ನಾನು ಭಾಳ ಫೇಕ್ ಫ್ರೆಂಡ್ಶಿಪ್ ಮಾಡು ಅಂದ್ರೆ ಅದು ಪ್ರಿಟೆಂಡ್ ಮಾಡೋರಿಗೆ ನೋಡೇನಿ. ನನ್ನ ಮುಂದೆ ಅದು ಹೆಂಗಾಗಿರ್ತೈತಿ ಅಂದ್ರೆ, ನಾನು ಸ್ಪೆಷಲಿ ಇನ್ ಜರ್ಮನಿ ನಾನು ಯಾರ ಮುಂದು ಯಾರ ಬಗ್ಗೆನೂ ಏನು ಶೇರ್ ಮಾಡೋದಿಲ್ಲ. ನಾ ಖರೆ ಹೇಳ್ತೀನಿ ಎದಕ್ಕಂತಂದ್ರೆ, ನನಗೆ ಅವ್ರು ಮುಂಚೆ ಅಂತೂ ಗೊತ್ತಿಲ್ಲ, ನನ್ಗೆ ಯಾರ ಬಗ್ಗೆನೂ ಜಜ್ಮೆಂಟಲ್ ಆಗೋದು ಬೇಡ. ಆ್ಯಂಡ್ ಯಾರು ಯಾರ್ದಾರ ಫ್ರೆಂಡ್ಸ್ ಇರ್ಬೋದು, ಯಾರು ಯಾರ ಬಗ್ಗೆ ಏನಾರ ಮಾತಾಡ್ಬೋದು, ಅದಂತೂ ನನಗೆ ಗೊತ್ತಾಗ್ಬಿಟ್ಟೈತಿ. ಅದಕ್ಕೆ ನಂದು ಏನು ಒಪಿನಿಯನ್ಸ್ ಇರ್ತಾವಲ್ಲ ಅದು ನನ್ನ ಕಡೆ ಇಟ್ಕೋತೀನಿ. ನಾ ಯಾರ ಮುಂದೆ ಯಾರ ಬಗ್ಗೆ ಒಪಿನಿಯನ್ಸ್ ಹೇಳಂಗಿಲ್ಲ, ಅವ್ರು ನನ್ನ ಮುಂದೆ 100 ಮಾತಾಡಲಿ ನಾ ಏನು ಹೇಳೋದಿಲ್ಲ. ಐ ಜಸ್ಟ್ ಸೇ ಹ್ಞೂ ಆ್ಯಂಡ್ ದಟ್ಸ್ ಇಟ್. ಇಕ್ಕಿನ ಮುಂದೆ ಹೇಳಂಗಿಲ್ಲ, ಇಕ್ಕಿನ ಮುಂದೆ ಬಿಕಾಸ್ ಏನೋ ಈಗ ಅವ್ರು ಈಗ ನೀನು ನೋಡಿರ್ತೀರಿ, ನಾನು ನೋಡಿರ್ತೇನೆ ಸ್ಟೋರೀಸ್ನಾಗ ಅವರಿಬ್ರು ಅಡ್ಡಾಡತ್ತಾರೆ, ಬಟ್ ದ ನೆಕ್ಸ್ಟ್ ಡೇ ಅದು ಅಡ್ಡಾಡ್ ಆಗ ಬಂದಿಂದ ಇಕ್ಕಿ ಅಕ್ಕಿನ ಬಗ್ಗೆ ನನ್ನ ಮುಂದೆ ಸ್ಟೋರಿ ಹೇಳತ್ತಾಳೆ. ಸೊ ಆ ಹಿಂಟ್ ಏನರ ನೀವು ಪಿಕಪ್ ಮಾಡಿರಿದ್ದೆ ಅಂತಂದ್ರೆ ಪಕ್ಕ ಹೇಳ್ತೇನೆ ಅಕ್ಕಿ ಹೋಗಿ ನಿನ್ನ ಬಗ್ಗೆನೂ ಅಕ್ಕಿ ಮುಂದೆ ಮಾತಾಡ್ತಾ. ಸೊ ನಾ ಯಾವಾಗಲೂ ಈ ಟೈಪ್ ಯಾರ್ದು ಹಿಂಗೆ ಪ್ಯಾಟರ್ನ್ ನೋಡ್ತಾನಲ್ಲ ಅವ್ರಿಗೆ ನಾನು ದೂರ ಇಡ್ತೀನಿ. ಐ ಡೋಂಟ್ ಲೈಕ್ ಫೇಕ್ ಫ್ರೆಂಡ್ಶಿಪ್ಸ್ ಆ್ಯಟ್ ಆಲ್. ನಂಗೆ ಬೇಡ ಬೇಡ, ನೀವು ಪ್ರಿಟೆಂಡ್ ಮಾಡೋಕೆ ಹೋಗ್ಬೇಡ್ರಿ, ಒಂದು 4 ಮಾತಾಡ್ರಿ, ಬಟ್ ಎಕ್ಸೆಪ್ಟ್ ಮೀ ಆ್ಯಸ್ ಅ ಫ್ರೆಂಡ್. ನೀವು ನನ್ನ ಮುಂದೆ ಏನು ಶೇರ್ ಮಾಡೋದು, ಜಸ್ಟ್ ಯು ಶುಡ್ ಡೂ ಇಟ್ ವಿತ್ ಹೋಲ್ ಹಾರ್ಟೆಡ್ಲಿ. ಆ್ಯಂಡ್ ವೈ ಡು ಯು ನೀಡ್ ಫೇಕ್ ಫ್ರೆಂಡ್ಶಿಪ್ಸ್? ಐ ಮೀನ್ ಭಾಳ ಜನ ಇದ್ದಾರೆ, ನೀವು ಮೇಂಟೈನ್ ಮಾಡೋದು ಬೇಕಾಗಿಲ್ಲ ಅನಿಸ್ತೈತಿ. ಯು ಹಗ್ ಗೋ ಪ್ರಿಟೆಂಡ್ ಓ ಬೇಬಿ ಗರ್ಲ್ ದ್ಯಾಟ್ ದಿಸ್, ಬಟ್ ಒಳಗೆ ಏನೂ ಇರಂಗಿಲ್ಲ. ಆ್ಯಂಡ್ ಐ ಥಿಂಕ್ ಯು ಡೋಂಟ್ ಹ್ಯಾವ್ ಟು. ವೈ? ಭಾಳ ಜನ ಇದ್ದಾರೆ ಭೂಮಿ ಮೇಲೆ, ನಿಂಗೆ ಅವ್ರ ಜೊತೆ ಹೋಗಕ್ಕೆ ಆಗತ್ತಿಲ್ಲ ಅಂತಂದ್ರೆ ಫ್ರೆಂಡ್ಶಿಪ್ ಜಸ್ಟ್ ಲೀವ್ ಆ್ಯಂಡ್ ಗೋ ಗೆಟ್ ಅ ನ್ಯೂ ಫ್ರೆಂಡ್. ನೆಕ್ಸ್ಟ್ ಕ್ವೆಶನ್ ಇಸ್, ಸಮ್ ಫ್ರೆಂಡ್ಸ್ ಆರ್ ಲೈಕ್ ಮುಂದಿಂದ ಭಾಳ ಚಂದಂಗೆ ಇರ್ತಾರೆ, ಹಿಂದೆ ಅವನ ಬುದ್ಧಿ ತೋರ್ಸ್ ಹೋಗ್ತಾರೆ. ಸೊ ಇದಂತೀ ನಾರ್ಮಲ್ ನೋಡ್ರಿ ಹೇಳ್ತೇನೆ ಲೈಫ್ನಾಗ, ಯಾರೇ ಇರಲಿ, ಬಾಯ್ ಫ್ರೆಂಡ್ ಇರಲಿ, ಫ್ರೆಂಡ್ಸ್ ಇರಲಿ, ಯಾರೇ ಇರಲಿ, ನಿಮ್ದು ಇಮೋಷ್ನಲ್ ನಿಮ್ ಕೈನಾಗಿರ್ಬೇಕು. ಆಮೇಲೆ ಆಲ್ವೇಸ್ ಡೋಂಟ್ ಇಗ್ನೋರ್ ರೆಡ್ ಫ್ಲಾಗ್ಸ್. ನಿಮ್ಗೆ ಯಾವಾಗಾದ್ರೂ ಗಟ್ ಫೀಲಿಂಗ್ ಇಲ್ಲಾಂದ್ರೆ ಏನರ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಅದ್ರ ಮೇಲೆ ಕರೆಕ್ಟಾಗಿ ವರ್ಕ್ ಮಾಡಿರಿ.
ನಿಮಗೆ ಅದ ಪಾಯಿಂಟ್ನಾಗ ಬ್ಯಾಡಪ್ಪ ಏನೋ ಗದ್ದಲ ಹಿಡ್ಸಾತಾಳ ಇಕ್ಕಿ ಅವ್ರ ಅವ ಅಂತ ಅಂಜಾತಿದ್ರೆ ಸುಮ್ಮನೆ ಬಿಟ್ಟು ಬಿಡ್ರಿ. ಆ್ಯಂಡ್ ಇಟ್ ಈಸ್ ನೀವು ಮಸ್ತ್ ಮಸ್ತ್ ಫ್ರೆಂಡ್ಸ್ ಸಿಗ್ತಾರೆ, ಭಾಳ ಐತಿ ಲೈಫ್ನಾಗ. ನಿಮ್ದು ವರ್ಕ್ ಲೈಫ್ನಾಗ ಫ್ರೆಂಡ್ಸ್ ಸಿಗ್ತಾರೆ, ನಿಮ್ಮ ಸ್ಕೂಲ್ ಇಂಜಿನಿಯರಿಂಗ್ನಾಗ ಫ್ರೆಂಡ್ಸ್ ಸಿಗ್ತಾರೆ, ನೀವು ಸ್ಕೂಲ್ನಾಗ ಇದ್ದಿದ್ರೆ ಪಿಯುನಾಗ ಫ್ರೆಂಡ್ಸ್ ಸಿಗ್ತಾರೆ, ಆಮೇಲೆ ನೇಬರ್ಸ್ ಇರ್ತಾರೆ. ಸೊ ಭಾಳ ಜನ ಸಿಗ್ತಾರೆ, ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ದಮ್ ಇನ್ ಯುವರ್ ಲೈಫ್. So the next question is, 9 years of friendship and now she has totally changed because she is getting married and... Next question is, 9 years of friendship and she has totally changed because she has a new boyfriend. ಇದಂತೂ ನಾ ಭಾಳ ಜನದಿಂದ ಕೇಳೇನಿ, ಭಾಳ ಸತಿ ಎಕ್ಸ್ಪೀರಿಯನ್ಸ್ ಮಾಡೇನಿ. ಏನಂತಂದ್ರೆ ಬಾಯ್ಫ್ರೆಂಡ್ ಸಿಕ್ಕೂಳೆ ಅವನ ದೊಡ್ಡ ನಮ್ಮ ಲೈಫ್ನಾಗ ಎಲ್ಲರಿಗೂ ಬಿಟ್ಟು ಬಿಡುವುದು, ಎಲ್ಲರಿಗೂ ಬಿಡುವುದು. ಫ್ಯಾಮಿಲಿ ಜೊತೆ ಕರೆಕ್ಟಾಗಿ ಮಾತಾಡಂಗಿಲ್ಲ, ಆಮೇಲೆ ದೋಸ್ತರಿಗಂತೂ ಹೋಗುದೇ ಇಲ್ಲ. ಇದು ಯೂಶ್ವಲಿ ನಾವು ಹುಡುಗ್ಯಾರು ಮಾಡ್ತೇವೆ ಅನ್ನಿಸ್ತೈತೆ ನನಗೆ. ನನ್ನ ಲೈಫ್ನಾಗ ನಾ ಯೂಶ್ವಲಿ ಫ್ರೆಂಡ್ಶಿಪ್, ಬಾಯ್ಫ್ರೆಂಡ್, ಮದರ್ ಎಲ್ಲರಿಗೂ ಬೇರೆ ಬೇರೆ ಸ್ಪೇಸ್ ಕೊಡ್ತೀನಿ, ಆಮೇಲೆ ಎಲ್ಲರಿಗೂ ಬೇರೆ ಬೇರೆ ಇಡ್ತೀನಿ. ನಂದು ಫ್ರೆಂಡ್ಸ್, ಅವಂದು ಫ್ರೆಂಡ್ಸ್, ಅವನ ಫ್ರೆಂಡ್ಸ್ ಗ್ರೂಪ್ ಇರಬೇಕು, ನಂದು ಫ್ರೆಂಡ್ಸ್ ಗ್ರೂಪ್ ಇರಬೇಕು. ನಾ ನಂದು ಫ್ರೆಂಡ್ ಜೊತೆ ಬೇರೆ ಔಟಿಂಗ್ ಹೋಗ್ತೀನಿ, ಅವ್ನು ಅವ್ನ ಫ್ರೆಂಡ್ ಜೊತೆ ಬೇರೆ ಔಟಿಂಗ್ ಹೋಗ್ತೀವಿ, ನಾನು ನನ್ನ ಬಾಯ್ಫ್ರೆಂಡ್ ಬೇರೆ ಕೊಡ್ತೇನೆ. ಸೊ ಐ ಹ್ಯಾವ್ ಅ ಟೈಮ್ ಫಾರ್ ಮೈ ಫ್ರೆಂಡ್ಸ್ ಬಿಕಾಸ್ ನಂಗೆ ಗೊತ್ತೈತಿ ಬಾಯ್ಫ್ರೆಂಡ್ ನನಗೆ ಕೈ ಕೊಟ್ಟ ಅಂದ್ರೆ ನಾ ಹೋಗುದು ನನ್ನ ಫ್ರೆಂಡ್ ಜೊತೆ. ಆ್ಯಂಡ್ ಫ್ರೆಂಡ್ಸ್ ಆರ್ ನಾಟ್ ಗೋಯಿಂಗ್ ಟು ಜಡ್ಜ್ ಮೀ ಫಾರ್ ಎನಿಥಿಂಗ್ ಬಿಕಾಸ್ ಹಂಗೆ ನಂಗೆ ಭಾಳ ಸಿಚುವೇಶನ್ಸ್ ಬಂದಾವ. ಸೊ ನಾವೊಂದೇನು ಹೇಳೋದಂತಂತಂದ್ರೆ ಫ್ರೆಂಡ್ಸಿಗೆ ಬಿಡಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ನಿಮ್ದು ಫ್ರೆಂಡ್ ಜೊತೆ ಬಾಂಡಿಂಗ್ ಬೇರೆ ಇರ್ತೈತಿ. ಯು ಕಾಂಟ್ ಯುನೋ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಜೊತೆ ನೀ ಏನೇನು ಶೇರ್ ಮಾಡ್ತಿಲ್ಲ ಅದನ್ನ ಏನಂತಾರೆ ಎಲ್ಲನೂ ಶೇರ್ ಮಾಡೋಕೆ ಆಗಂಗಿಲ್ಲ. ನಿಮಗೆ ಫ್ರೆಂಡ್ಸ್ ಅಟ್ ಸಮ್ ಪಾಯಿಂಟ್ ಬೇಕಾಗ್ತೈತಿ, ಆಮೇಲೆ ಬಾಯ್ಫ್ರೆಂಡ್ ಇಂತೂ ನಿಮ್ಗೆ ಬ್ರೇಕ್ ಬೇಕಾಗ್ತೈತಿ. ಯಾರಿಗೂ ನೀವು 24 ತಾಸು ನೋಡಕ್ಕೆ ಆಗುದಿಲ್ಲ, ಯಾರ ಇರಲಿ ನಿಮ್ಗೆ ಅವ್ರಿಂದ್ರೂ ಬ್ರೇಕ್ ಬೇಕು. ಆಮೇಲೆ ಸ್ವಲ್ಪ ಚೇಂಜ್ ಅನ್ನೋದು ಲೈಫ್ನಾಗ ಬೇಕು. ನೀವೇನೇನು ಹುಡುಗ್ಯಾರ ಹುಡುಗ್ಯಾರ ಟಾಕ್ಸ್ ನಿನ್ನ ಬಾಯ್ಫ್ರೆಂಡ್ ಜೊತೆ ಮಾಡೋಕೆ ಆಗಂಗಿಲ್ಲ. ಸೊ ಯು ಹ್ಯಾವ್ ಟು ಟಾಕ್ ಇಟ್ ವಿತ್ ಯುವರ್ ಗರ್ಲ್ ಫ್ರೆಂಡ್ಸ್ ಆ್ಯಂಡ್ ಹ್ಯಾವ್ ಫನ್. ಸೊ ಅದು ಒಂದು ಮಾಡೋಕೆ ಹೋಗ್ಬೇಡ್ರಿ ನೋಡ, ಭಾಳದ ಏನಂತಾರ ಐ ಡೋಂಟ್ ಐ ಐ ಫೀಲ್ ಇಟ್ ವೆರಿ ಏನಂತಾರೆ ಹಂಗೆ ಮಾಡೋಕೆ ಹೋಗ್ಬಾರ್ದು. ಆ್ಯಕ್ಚುಲಿ ನಾ ಭಾಳ ಜನ ನಿಂತರೆ ಕೇಳೇನಿ, ಅವ್ರು ಏನಾದರೂ ಹಿಂಗೆ ನಂಗೆ I mean, if they do it, I'll never see them again, for sure. I was with 3 folks whom I called friends since 3 years. I thought whatever I share with them is safe. But it was not. ಇದು ನೀವು ಹಿಂಟ್ ಪಿಕಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತೈತಿ. ಆ್ಯಂಡ್ ನಂದೇನು ಅಂತಂತಂದ್ರೆ ವೆನೆವರ್ ಐ ಆಮ್ ಶೇರಿಂಗ್ ಸಮ್ಥಿಂಗ್ ವಿತ್ ಸಮ್ವನ್, ನಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇದಾರೆ, ಓಕೆ, ನನಗೆ ಅವ್ರ 1 ಇಯರ್ ಬೇಬಿ, 6 ಇಯರ್ಸ್ ಇದಾಗಿದ್ರೆ ಗೊತ್ತೈತೆ ನನಗೆ. ಒಂದು ಕಾನ್ಫಿಡೆನ್ಸ್ ಐತಿ ಕಿ ನಾ ಇವ್ರ ಜೊತೆ ಶೇರ್ ಮಾಡಿದೆ ಅಂತಂದ್ರೆ ನನಗೆ ಎಲ್ಲೂ ಇನ್ಫಾರ್ಮೇಶನ್ ಲೀಕ್ ಆಗಂಗಿಲ್ಲ ನಾ ಅಂತ ನನಗೆ ಶೋರಿಟಿ ಐತಿ. ಬಿಕಾಸ್ ನಾವು ಭಾಳ ವರ್ಷದಿಂದ ಇದ್ದೇವೆ, ಒಂದ್ಸತಿನ ಸಿಚುವೇಶನ್ ನಂಗೆ ಬಂದಿಲ್ಲ, ಹಂಗೆ ಬಂದಿಲ್ಲ. ಸೊ ನಾ ಯಾವಾಗಲೂ ಕ್ರಾಸ್ ಚೆಕ್ ಮಾಡ್ತೀನಿ. ನಾ ಇಲ್ಲಿ ಜರ್ಮನಿನಾಗ ನಂಗೆ ಯಾರೂ ಕ್ಲೋಸ್ ಫ್ರೆಂಡ್ಸ್ ಆಗಿಲ್ಲ. ಸೊ ನಾನು ಯೂಶ್ವಲಿ ನಾ ಏನೂ ಹಂಗೆ ಶೇರ್ ಮಾಡೋಂಗಿಲ್ಲ. ಇಫ್ ಐ ಆಮ್ ಶೇರಿಂಗ್ ಇಟ್, ಇಟ್ಸ್ ಲೈಕ್ ನಾನು ಏನಂತಾರೆ ಐ ಆಮ್ ಓಕೆ ಇವನ್ ಇಫ್ ದೇ ಶೇರ್ ವಿತ್ ಸಂಬಡಿ ಎಲ್ಸ್, ಹಂಗೆ ಶೇರ್ ಮಾಡ್ತೇನೆ. ಸೊ ಶೇರ್ ಮಾಡೋದಿತ್ತಂದ್ರೆ ಫುಲ್ ಓಪನ್ ಅಪ್ ಆಗಿ ಶೇರ್ ಮಾಡ್ತೀನಿ, ಐ ಡೋಂಟ್ ಮೈಂಡ್. ನಾ ಯೂಟ್ಯೂಬ್ನಾಗು ನಂದು ಪರ್ಸ್ನಲ್ ಲೈಫ್ ಭಾಳ ಮಾತಾಡ್ತೀನಿ. ಸೊ ನನಗೇನು ಫರಕ್ ಬೀಳಂಗಿಲ್ಲ ಇಫ್ ದೇ ಜಡ್ಜ್ ಆರ್ ಶೇರ್ ಇಟ್ ವಿತ್ ಎನಿಬಡಿ ಎಲ್ಸ್. ಆ್ಯಂಡ್ ಅದು ಹಂಗೆ ಇರ್ತೈತಿ. ಆ್ಯಂಡ್ ಐ ಆಮ್ ಲೂಸಿಂಗ್ ದಿಸ್, ಇಲ್ಲ ಅಂತಂದರೆ ದೇರ್ ಆರ್ ಲಾಟ್ ಆಫ್ ಮೈ ಪರ್ಸ್ನಲ್ ಥಿಂಗ್ಸ್, ಭಾಳಷ್ಟು ಹಿಂಗೆ ಪರ್ಸ್ನಲ್ ಥಿಂಗ್ಸ್ ನಾ ಯಾರ ಜೊತೆ ಯಾರ ಜೊತೆನೂ ಶೇರ್ ಮಾಡೋಂಗಿಲ್ಲ ನಾ. ಆ್ಯಕ್ಚುಲಿ ದ್ಯಾಟ್ ಈಸ್ ಆಲ್ಸೋ ಸಮ್ ಗುಡ್ ಥಿಂಗ್. ಇಫ್ 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 ದೇರ್ ಆರ್ ಸಮ್ ಸೆನ್ಸಿಟಿವ್ ಥಿಂಗ್ಸ್ ನಿಮ್ಗೆ ಅನ್ನಿಸ್ತೈತಿ ದ್ಯಾಟ್ ಇನ್ನೊಬ್ರ ಕಡೆ ಪಾಸ್ ಆದರೆ ಇಟ್ ವಿಲ್ ಅಫೆಕ್ಟ್ ಯು, ಸೊ ಡೋಂಟ್ ಶೇರ್ ಇಟ್. Just keep it with yourself. You don't have to share everything. Like one, you know, itta nim kade secret atanda nim yaradara jothe share madabekantilla. Just keep it for yourself. When you keep it for yourself, it's andre spread aago chances illa. It will be with you forever and let it be with you. Some things hangu irtava. So ellanu nim friends mund helbekantilla. Baal cautious agirri. Next is being a I don't have any friends to talk or share things. ಲೈಫ್ನಾಗ ಭಾಳ ಸತಿ ಹಂಗೆ ಆಗ್ತೈತಿ, ನಮಗೆ ಫ್ರೆಂಡ್ಸ್ ಇಲ್ಲ, ನನಗೆ ಯಾರ ಜೊತೆನೂ ಶೇರ್ ಮಾಡೋಕ್ಕಾಗಂಗಿಲ್ಲ ಅಂತ ಅನ್ನಿಸ್ತಿರ್ತೈತಿ.
ಎಸ್ಪೆಷಲಿ ನನ್ ಜರ್ಮನಿನಾಗ ನಂಗೆ ಇನಿಷಿಯಲಿ ಬಂದಾಗೂ ಭಾಳ ಹಂಗೆ ಅನಿಸ್ತ ಈಗೂ ಅನಿಸ್ತೈತಿ. ಬಟ್ ಏನಾಗ್ತೈತಿ ಅಂದ್ರೆ ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆತಂತಂದ್ರೆ ನಾನು ಹೋಗಾತಿರ್ಲಿಲ್ಲ. ಐ ವಾಸ್ ನಾಟ್ ಮೇಕಿಂಗ್ ಎಫರ್ಟ್ಸ್ ಟು ಮೇಕ್ ಫ್ರೆಂಡ್ಸ್ ಬಿಕಾಸ್ ಆಫ್ ಸಮ್ ರೀಸನ್ ದಟ್ ವಾಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್. ನಾನು ಹಿಂಗೆ ಹೋಗಿ ಎಫರ್ಟ್ಸ್ ಹಾಕೋದು ಬಿಟ್ಬಿಟ್ಟೆ, ಫ್ರೆಂಡ್ಸ್ ಮಾಡ್ಕೊಳೋದು ಬಿಟ್ಬಿಟ್ಟೆ, ಬಿಟ್ಟಿದ್ದೆ. ಸೊ ನಾವು ಐ ಆಮ್ ಲೈಕ್ ಐ ಆಮ್ ಗೋಯಿಂಗ್ ಅಂಡ್ ಓಪನಿಂಗ್ ಅಪ್ ಆ್ಯಂಡ್ ಮೇಕಿಂಗ್ ಫ್ರೆಂಡ್ಸ್. ಆ್ಯಂಡ್ ನಾವು ಏನಾಗ್ತೀವಿ ಅಂತಂತಂದ್ರೆ ನನ್ನ ಲೈಫ್ನಾಗ ಹೆಂಗಂತಂದ್ರೆ ಒಂದು ಫೇಸ್ ಆಫ್ ಲೈಫ್ನಾಗಿದ್ರೆ ಐ ಆಲ್ವೇಸ್ ಮೇಕ್ ಒನ್ ಬೆಸ್ಟ್ ಫ್ರೆಂಡ್ ಔಟ್ ಆಫ್ ದ್ಯಾಟ್ ಫೇಸ್. ನನ್ನ ಸ್ಕೂಲ್ನಾಗಿಂತ್ರ ಒಂದು ಇಬ್ಬರು ಜನ ಮೂರು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ನನ್ನ ಪಿಯುನಾಗಿಂತ್ರ ನಂಗೆ ಒಬ್ಬಕ್ಕಿ ಬೆಸ್ಟ್ ಫ್ರೆಂಡ್ ಇದ್ದಾಳೆ. ಇಂಜಿನಿಯರಿಂಗ್ನಾಗಿಂತ್ರ ನಂಗೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಸೊ ವಿ ಆಲ್ ನೋ ಎವ್ರಿಬಾಡಿ, ಎಲ್ಲರಿಗೂ ಎಲ್ಲರೂ ಗೊತ್ತು. ಸೊ ನಾನು ಏನು ಮಾಡ್ತೀನಿ ಅಂತಂದ್ರೆ ಹಿಂಗೆ ಹುಯಿ ಅಂತ ಫ್ರೆಂಡ್ಸ್ ಮಾಡ್ಕೊಳಂಗಿಲ್ಲ. ಹುಯಿ ಅಂತ ನಂಗೆ ಫ್ರೆಂಡ್ಸ್ ಮಾಡ್ಕೊಂಡು ಯಾರೂ ನನಗೆ ಕ್ಲೋಸ್ ಇಲ್ಲ ಅಂತಿರಂಗಿಲ್ಲ. ಯೂಶ್ವಲಿ ಐ ಮೇಕ್ ಲಾಟ್ ಆಫ್ ಫ್ರೆಂಡ್ಸ್, ಬಟ್ ಐ ವಿಲ್ ಪಿಕ್ ದ್ಯಾಟ್ ಒನ್ ಗುಡ್ ಫ್ರೆಂಡ್ ಫ್ರಮ್ ದ್ಯಾಟ್ ಲಾಟ್. ಸೊ ಹಂಗೆ ಆ್ಯಡ್ ಮಾಡ್ಕೊಂತ ಹೋಗ್ಬೇಕು, ನಿಮ್ದು ನೀವು ಎಫರ್ಟ್ಸ್ ಹಾಕ್ರಿ. ಬಟ್ ನಾ ಏನು ಸಜೆಷನ್ ಕೊಡೋದು ಅಂತಂದ್ರೆ, ಇಫ್ ಯು ಫೀಲ್ ಲೈಕ್ ಯು ವಾಂಟ್ ಟು ಶೇರ್ ಸಮ್ ವಿತ್ ಶೇರ್ ಸಮಥಿಂಗ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಫ್ರೆಂಡ್ಸ್, ಐ ಥಿಂಕ್ ನೀವು ಏನಂತಾರೆ ಐ ಕೌನ್ಸಿಲಿಂಗ್ ಆರ್ ಥೆರಪಿ ತೊಗೋಬೋದು. ಯು ಕ್ಯಾನ್ ಜಸ್ಟ್ ಟಾಕ್ ಟು ದೆಮ್. ನಿಮ್ಗೇನಾದರೂ ಭಾಳ ಲೋನ್ಲಿ ಅನ್ಸಾತಿತ್ತಂತಂದ್ರೆ ಐ ಟೆಲ್ ಯು ಲೈಕ್ ಐ ಹ್ಯಾವ್ ಫ್ಯೂ ಥಿಂಗ್ಸ್ ದರ್ ಐ ಕಾಂಟ್ ಶೇರ್ ವಿತ್ ಎನಿಬಡಿ ಇನ್ ಮೈ ಲೈಫ್. ಐ ವಾಸ್ ಅಟ್ ಐ ಆಮ್ ಆ್ಯಟ್ ಅ ವೆರಿ ಲೋವೆಸ್ಟ್ ಪಾಯಿಂಟ್ ಆಫ್ ಮೈ ಲೈಫ್ ಇಮೋಷ್ನಲಿ. ಸೊ ನಂಗೆ ಆ ಮ್ಯಾಟರ್ ನಂಗೆ ಯಾರ ಜೊತೆನೂ ಶೇರ್ ಮಾಡೋಕೆ ಆಗತ್ತಿಲ್ಲ. ಸೊ ನಾನು ಥೆರಪಿ ತೊಗೊಳತ್ತೀನಿ ಆ್ಯಂಡ್ ಮೀ ಆ್ಯಂಡ್ ಮೈ ಕೌನ್ಸಿಲರ್ ಆರ್ ವರ್ಕಿಂಗ್ ಆನ್ ವಾಟ್ಸ್ ಗೋಯಿಂಗ್ ರಾಂಗ್ ವಿತ್ ಮೀ ವಿದಿನ್ ಮೀ. ಸೊ ಇಟ್ಸ್ ಲೈಕ್ ಈ ವೇನಾಗೂ ನೀವು ಹೋಗ್ಬೋದು, ದಿಸ್ ಇಸ್ ನಾಟ್ ವೆರಿ ಕಾಮನ್, ಐ ಮೀನ್ ನಮ್ದು ಎನ್ವೈರ್ಮೆಂಟ್ನಾಗ ಕಾಮನ್ ಇಲ್ಲ, ಬಟ್ ಟ್ರಸ್ಟ್ ಮೀ ಇಟ್ ವರ್ಕ್ಸ್. ಸೊ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಮ್ಮಿಗೆ ಇಲ್ಲಾಂದ್ರೆ ಕ್ಲೋಸೆಸ್ಟ್ ಪೇರೆಂಟಿಂಗ್ ನೀವು ಶೇರ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ಥೆರಪಿ. ಐ ಮೀನ್ ಟ್ರಸ್ಟ್ ಮೀ ಇಟ್ ರಿಯಲಿ ವರ್ಕ್ಸ್. ನೆಕ್ಸ್ಟ್ ಕ್ವೆಶನ್ ಇಸ್ ಹೌ ಟು ಮೇಕ್ ರಿಯಲ್ ಫ್ರೆಂಡ್ಸ್. ರಿಯಲ್ ಫ್ರೆಂಡ್ಸ್ ಮಾಡ್ಕೊಳೋದು, ಫೇಕ್ ಫ್ರೆಂಡ್ಸ್ ಮಾಡ್ಕೊಳೋದು ನಿಮ್ಮ ಕೈಯಾಗಿರುವುದಿಲ್ಲ. ಇಫ್ ಯು ಫೈಂಡ್ ಅ ಪರ್ಸನ್ ನಿಮಗೆ ನಿಮ್ದು ಕನೆಕ್ಟ್ ಆಗತ್ತಂತಂದ್ರೆ ನಿಮಗೆ ಫ್ರೆಂಡ್ಸ್ ಆಗ್ತಾರೆ. ಆ್ಯಂಡ್ ನಂಗೆ ಭಾಳ ಜನ ಗೊತ್ತಿದ್ದಾರೆ. ಆ್ಯಂಡ್ ಐ ಫೀಲ್ ನಂಗೆ ಗೊತ್ತಿಲ್ಲ ನನ್ನ ಲೈಫ್ನಾಗ ಐ ನಾನು ಯಾವಾಗಲೂ ವೆನ್ ಐ ವೈಬ್ ನನ್ನ ವೈಬ್ಸಿಗೆ ನಾ ಭಾಳ ಟ್ರಸ್ಟ್ ಮಾಡ್ತೇನೆ. ಓಕೆ, ನಂಗೆ ಒಂದು ಪಾಯಿಂಟಿಗೆ ಏನೋ ವೈಬ್ ಆಗತ್ತಾರೆ ಅಂತಂತಂದ್ರೆ ಐ ಜಸ್ಟ್ ವೈಬ್ ವಿತ್ ದೆಮ್. ನಂಗೆ ಗೊತ್ತಿಲ್ಲ ನಾ ಯಾವ ಬೇಸಿಸ್ ಮೇಲೆ ಇದು ಮಾಡ್ತೇನೆ ಅಂತ, ಬಟ್ ಐ ಹ್ಯಾವ್ ಪಿಕ್ಡ್ ಸಮ್ ಅಮೇಝಿಂಗ್ ಫ್ರೆಂಡ್ಸ್. ಐ ಡೋಂಟ್ ನೋ, ಐ ಜಸ್ಟ್ ಕನೆಕ್ಟ್. ನಾ ಭಾಳ ಎಫರ್ಟ್ಸ್ ಮಾಡ್ತೇನೆ ಆ್ಯಕ್ಚುಲಿ. ಹಿಂಗೆ ಸಣ್ಣ ಸಣ್ಣ ನಮ್ಮ ಮನೆನಾಗ ಗೆಟ್ ಟುಗೆದರ್ ಇದು ಮಾಡೋದು, ನಂಗೆ ಸ್ಯಾಟರ್ಡೆ ಸಂಡೇ ನನ್ನ ಫ್ರೆಂಡ್ಸಿಗೆ ಮೀಟ್ ಆಗೋದು, ಅವ್ರ ಮನೆಗೆ ಹೋಗೋದು, ಇಲ್ಲಾಂದ್ರೆ ನಮ್ಮ ಮನೆಗೆ ಕರೆಯೋದು, ನಮ್ಮ ಮಮ್ಮಿ ಜೊತೆ ಕನೆಕ್ಷನ್ ಮಾಡ್ಕೊಡೋದು. ಸೊ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಫಾರ್ ಮೀ. ಸೊ ಎಲ್ಲರಿಗೂ ಕರೆಸ್ತೀನಿ, ಎಲ್ಲರಿಗೂ ಫ್ರೆಂಡ್ಸ್ ಮಾಡ್ತೀನಿ, ಎಲ್ಲರೆಲ್ಲರಿಗೂ ಫ್ರೆಂಡ್ಸ್ ಮಾಡ್ತೀನಿ. ಐ ಡೋಂಟ್ ಮೈಂಡ್ ನಂದು ಇಬ್ಬರು ಬೆಸ್ಟ್ ಫ್ರೆಂಡ್ಸು ಹೋಗಿ ಹ್ಯಾಂಗ್ ಔಟ್ ಮಾಡೋದು, ಲೈಕ್ ದೇ ಮೀಟ್. ನಾ ಇಲ್ಲಿ ಜರ್ಮನಿಗೆ ಬಂದಾಗೂ ಅವ್ರು ಇನ್ನೂ ಕ್ಲೋಸ್ ಇದ್ದಾರೆ. ಸೊ ಅದು ಹಂಗೆ. ನೆಕ್ಸ್ಟ್ ಕ್ವೆಶನ್ ಇಸ್ ಡ್ಯೂರಿಂಗ್ ಲಾಕ್ಡೌನ್ ಮೋಸ್ಟ್ ಆಫ್ ದ ಫ್ರೆಂಡ್ಶಿಪ್ ಹ್ಯಾವ್ ಬ್ರೋಕನ್ ಆ್ಯಂಡ್ ದೇರ್ ಇಸ್ ಆಕ್ವರ್ಡ್ ಆ್ಯಂಡ್ ವೈರ್ಡ್ ವೆನ್ ವಿ ಮೀಟ್. ಇದೇನಾಗ್ತೈತಿ ಅಂತಂದ್ರೆ ಒಬ್ವಿಯಸ್ಲಿ ನಾವು ಲಾಕ್ಡೌನಾಗ ಹೋಗಿ ಮೀಟ್ ಆಗಿಲ್ಲ. ಬಟ್ ನಾ ಹೇಳತ್ತೀನಿ, ಟ್ರಸ್ಟ್ ಮೀ, ನಾ ಜರ್ಮನಿನಾಗಿದ್ದೇನೆ, ಐ ಆಮ್ ಮೈಲ್ಸ್ ಅವೇ ಫ್ರಮ್ ಮೈ ಫ್ರೆಂಡ್ಸ್. ಬಟ್ ನಂದು ಏನು ಫ್ರೆಂಡ್ಶಿಪ್ಸ್ ಅವಾಗ ಏನು ಇಟ್ಕೊಂಡು ಬಂದಿದ್ದೆಲ್ಲ ಅದ ಫ್ರೆಂಡ್ಶಿಪ್ ಐತಿ. ಸೊ ಇಟ್ ಈಸ್ ಜಸ್ಟ್ ಲೈಕ್, ಐ ಮೀನ್ ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೆ ನೀವು ಎಫರ್ಟ್ಸ್ ಹಾಕ್ಬೇಕಾಗ್ತೈತಿ, ಕಾಲ್ ಮಾಡಬೇಕಾಗ್ತೈತಿ, ವಿಡಿಯೋ ಕಾಲ್ ಕ್ಯಾಚಪ್ ಆಗಬೇಕಾಗ್ತೈತಿ ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್. ಅಷ್ಟು ಟೈಮ್ ಇಲ್ಲ ಅಂತಂತಂದ್ರೆ ನಡೆಯಂಗಿಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ವರ್ಕ್ ಲೈಫ್, ನಿಮ್ಮ ಫ್ರೆಂಡ್ಶಿಪ್ಸ್ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗ್ತೈತಿ. ಇಫ್ ಯು ಆರ್ ನಾಟ್ ಗುಡ್ ಅಟ್ ಇಟ್, ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ಐ ಮೀನ್ ಇಫ್ ಯು ಆರ್ ಜಸ್ಟ್ ಅಸ್ಯೂಮಿಂಗ್ ದಟ್ ಇಟ್ ಈಸ್ ಆಕ್ವರ್ಡ್ ವೆನ್ ವಿ ಮೀಟ್, ಯು ಡೋಂಟ್ ಹ್ಯಾವ್ ಟು ಅಸ್ಯೂಮ್ ಇಟ್. ಬ್ರೇಕ್ ದ ಐಸ್, ಟೆಕ್ಸ್ಟ್, ಗೋ ಆ್ಯಂಡ್ ಮೀಟ್. ನಿಮ್ಗೆ ಅದು ಮೀಟ್ ಆದಿಂದ ಗೊತ್ತಾಗ್ತಿತ್ತಲ್ಲ ಅದು ಆಕ್ವರ್ಡ್ ಆಯ್ತೋ ಇಲ್ಲೋ ಅಂತ. ಲೆಟ್ಸ್ ನಾಟ್ ಮೇಕ್ ಅಸಂಪ್ಷನ್ಸ್. ಸೊ ಅಸಂಪ್ಷನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಯು ಆರ್ ಜಸ್ಟ್ ಲಿವಿಂಗ್ ಇಟ್. ಟೈಮ್ ಹೋಗತೈತಿ, ಫ್ರೆಂಡ್ಶಿಪ್ ಹೋಗತೈತಿ, ನೀ ಅಸ್ಯೂಮ್ ಮಾಡ್ಕೊಂಡು ಹಂಗೆ ಇದ್ದಿ. ಸೊ ಜಸ್ಟ್ ಗೋ ಆ್ಯಂಡ್ ಟೆಕ್ಸ್, ಇಟ್ಸ್ ಫೈನ್. ನೀನ ಫಸ್ಟ್ ಎಫರ್ಟ್ಸ್ ಹಾಕತಿದ್ದಿ ಅಂತಂದ್ರು ಇಟ್ಸ್ ಫೈನ್ ಆ್ಯಂಡ್ ಇಟ್ಸ್ ವರ್ತ್ ಇಟ್, ಟ್ರಸ್ಟ್ ಮೀ. ನೆಕ್ಸ್ಟ್ ಕ್ವೆಶನ್ ಇಸ್, ಐ ಹ್ಯಾಡ್ ಒನ್ ಟಾಕ್ಸಿಕ್ ಫ್ರೆಂಡ್ ಹೂ ಪ್ರಿಟೆಂಡೆಡ್ ಟು ಬಿ ಮೈ ಫ್ರೆಂಡ್ ಆ್ಯಂಡ್ ವಾಸ್ ವೆರಿ ಇನ್ಸೆಕ್ಯೂರ್.
she never wanted anyone to be better than herself when she started preparing for college. ಸೊ ಒಂದ್ ಗ್ರೂಪ್ನಾಗ ಅಂದ್ರೆ ಒಬ್ರೊಬ್ರು ಹ್ಯೂಮನ್ ಬೀಯಿಂಗ್ಸ್ ಹಂಗ ಇರ್ತಾರ. ಹೆಂಗಂತಂದ್ರೆ ಅವ್ರಿಗೆ ದೇ ಕಾಂಟ್ ಸಿ ಅವ್ರ ಫ್ರೆಂಡ್ ಅಂತಲ್ಲ, ಅವ್ರಿಗೆ ಜಗತ್ ಮ್ಯಾಲ ಯಾರ ಮುಂದೆ ಹೋಗುದು ನೋಡೋಕ್ಕೂ ಆಗಂಗಿಲ್ಲ, ಅವ್ರಿಗೆ ಯಾರು ಚಲೋ ಮಾಡೋದು ನೋಡೋಕ್ಕೂ ಆಗಂಗಿಲ್ಲ. ಅವ್ರು ಇರ್ತಾರಲ್ಲ ಅಂಥವ್ರ ಜೊತೆ ನೀವು ದೂರ ಇರ್ಬೇಕು ನೋಡ್ರಿ. ನಾ ಹೇಳ್ತೀನಿ ಅವ್ರು ನಿಮ್ ಲೈಫ್ನಾಗಿಂದ ನಿಮ್ದು ಏನಂತಾರೆ ಒಂದು ಕಾನ್ಫಿಡೆನ್ಸ್ ಇದು ಮಾಡ್ಕೊಂಬಿಡ್ತಾರೆ ಏನೇನರ ಮಾತಾಡೋದು. ಐ ಹ್ಯಾಡ್ ದಿಸ್ ಫ್ರೆಂಡ್, ಓಕೆ, ಆಕೆ ಹೆಂಗಂತಂದ್ರೆ ಈಗ ನಾ ಏನೋ ಮಾಡ ನಾ ಹಿಂಗ ಶೀಸ್ ಆಲ್ವೇಸ್ ಚೆಕಿಂಗ್ ಆನ್ ಮೀ. ಸೊ ನನ್ನ ಲೈಫ್ನಾಗ ನಂದು ಏನು ನಡೆಯತೈತಿ, ನನ್ನ ಬಾಯ್ ಫ್ರೆಂಡ್ ಹೆಂಗಿದಾನ, ನನ್ನ ರಿಲೇಷನ್ಶಿಪ್ಸ್ ಹೆಂಗೆ ನಡೆಯತ್ತಾವ, ನಾ ಲೈಫ್ನಾಗ ಏನು ಮಾಡತ್ತೇನಿ, ನಾ ಏನು ಮಾಡಾತ್ರೂ ಅದನ್ನ ಮಾಡೋದು. ಬಟ್ ಐ ನೋ, ಐ ಮೀನ್ ಎಲ್ಲರ ಲೈಫು ಡಿಫ್ರೆಂಟ್ ಇರ್ತದೆ, ಓಕೆ, ಆ್ಯಂಡ್ ಯು ಆಲ್ವೇಸ್ ಹ್ಯಾವ್ ಟು ಅಪ್ರಿಷಿಯೇಟ್ ಯುವರ್ ಫ್ರೆಂಡ್ಸ್ ಫಾರ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಸೊ ನೀ ಅಪ್ರಿಷಿಯೇಟ ಮಾಡಂಗಿಲ್ಲ, ಏ ಇದೇನು ಮಾಡತ್ತಿ, ಏ ಅದೇನು ಮಾಡತ್ತಿ ಅಂತ ಅವ್ರಿಗೆ. ಇಫ್ ಯು ಆರ್ ಲೆಟಿಂಗ್ ದ ಅದರ್ ಪರ್ಸನ್ ಡೌನ್, ನೀನು ಲೈಫ್ನಾಗ ನೀ ಏನು ಮಾಡಂಗಿಲ್ಲ. ಸೊ ಇದು ಮಾತ್ರ ಗ್ಯಾರಂಟಿ, ಯು ಹ್ಯಾವ್ ಟು ಟೇಕ್ ಎವ್ರಿ ಒನ್ ಟುಗೆದರ್. ಸೊ ಅದಂತ ನಾ ನೋಡೇನಿ, ಶಿ ಯೂಸ್ ಟು ಟಾಂಟ್ ಮೀ ಸೋ ಬ್ಯಾಡ್ಲಿ ದಟ್ ನಮ್ಮ ಮನೆಗೆ ಹೋದಿಂದು ಅದ್ರ ಬಗ್ಗೆ ವಿಚಾರ ಮಾಡ್ತೈತೆ. ಸೊ ನಂದು ಏನು ಫಂಡ ಅಂತಂತಂದ್ರೆ, ಫ್ರೆಂಡ್ಶಿಪ್ನಾಗ ನೀವು ಫ್ರೆಂಡ್ಸ್ ಯಾವಾಗಲೂ ಮೀಟ್ ಆಗ್ತಿರಲ್ಲ, ಅಲ್ಲಿ ಏನೇನು ಯಾರೋ ಒಬ್ರು ಏನರೂ ಹಿಂಗೆ ನಿಮ್ದು ಏನೋ ಮಾತಾಡಿದ್ರೆ ಏನೋ ಮಾಡಿದ್ರೆ ನೀವು ಮನೆಗೆ ಬಂದು ವಿಚಾರ ಮಾಡತ್ತೀರಿ, ಅಷ್ಟು ನಿಮ್ಮ ತಲೆ ಮೇಲೆ ಸ್ಟ್ರೆಸ್ ಕೊಡತ್ತಾರ ಅಂತಂದ್ರೆ ಸುಮ್ಮನೆ ಕಟ್ ಆಫ್ ಮಾಡಿಬಿಡ್ರಿ. ಏನೂ ವರ್ತ್ ಇಲ್ಲ ಅಂಥವ್ರು ಇಟ್ಕೊಳಕ್ಕೆ ಹೋಗ್ಬಾರ್ದು, ಬಿಕಾಸ್ ದೇ ಥಿಂಕ್ ದೇ ಆರ್ ಗ್ರೇಟ್ ಬಟ್ ದೇ ಆರ್ ಟೋಟಲಿ ನಾಟ್. ದೇ ಆರ್ ಜಸ್ಟ್ ಲೆಟಿಂಗ್ ಅದರ್ಸ್ ಡೌನ್, ಸ್ಪೆಷಲಿ ದೇ ಆರ್ ಫ್ರೆಂಡ್ಸ್ ಡೌನ್, ಆ್ಯಂಡ್ ಅವ್ರು ಯಾವತ್ತೂ ಮುಂದೆ ಬರೋಂಗಿಲ್ಲ. ಅಷ್ಟು ಟ್ರೈ ಮಾಡ್ತಾರೆ ಬಟ್ ದೇ ಕಾಂಟ್ ಡೂ ಇಟ್. ಸೊ ಅವ್ರಿಗೆ ಏನಂತಾರೆ, ಅವ್ರ ಫ್ರೆಂಡ್ಸಿಗೆ ತಳಗ್ ತೋರಿಸಿ ಅವ್ರು ಜಾಸ್ತಿ ತೋರಿಸ್ಕೊಳೋದ್ರನಾಗ ಅವ್ರಿಗೆ ಒಂದೇನೋ ಪ್ಲೆಷರ್. ಸೊ ಲಾಸ್ಟ್ ಕ್ವೆಶನ್ ಇಸ್ ಅಂತಂದ್ರೆ, ಹೆಂಗ್ ಫ್ರೆಂಡ್ಶಿಪ್ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು? ಒಬ್ರೊಬ್ರು ಹೆಂಗಿರ್ತಾರಂತಂದ್ರೆ ಮುಖದ ಮೇಲೆ ಮಾತಾಡಕ್ ಆಗ್ತಿರಂಗಿಲ್ಲ, ಅವ್ರಿಗೆ ಸಡನ್ ಆಗಿ ಹೆಂಗ್ ಫ್ರೆಂಡ್ಶಿಪ್ ಕಟ್ ಮಾಡೋದು ಅಂತಂದ್ರೆ, ಸ್ಟಾಪ್ ಮೀಟಿಂಗ್ ದೆಮ್. ನಿಮ್ಗೆ ಏನಾರ ಗಟ್ ಫೀಲಿಂಗ್ ಇತ್ತಂತಂದ್ರೆ ನಿಮ್ ಫ್ರೆಂಡ್ ಅವ್ರ ಬ್ಯಾಡಾಗೈತಿ ಲೈಫ್ನಾಗ ಅಂತಂದ್ರೆ ಸ್ಟಾರ್ಟ್ ಕಟ್ಟಿಂಗ್ ದೆಮ್. ಜಸ್ಟ್ ಅಂದ್ರೆ ಅವ್ರಿಗೆ ಗೊತ್ತಾಗೂ ಹಂಗ ಮುಖದ ಮೇಲೆ ರೀಸನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ರಿ. ಎಲ್ಲಿ ಕರೆದ್ರು ಹೋಗಿ ಮಿಟಾಗಕ್ಕೆ ಹೋಗ್ಬೇಡ್ರಿ, ರೀಸನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ರಿ. ಅವ್ರಿಗೆ ಹಿಂಟ್ ಕೊಡ್, ಅವ್ರಿಗೆ ಹಿಂಟ್ ಬರ್ಬೇಕು ನೋಡ ದಟ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಎನಿ ಮೋರ್. ಹಂಗೆ ಸಿಚುವೇಶನ್ಸ್ ತಂದಿಡ್ರಿ, ಏನು ಮಾತಾಡಕ್ ಹೋಗ್ಬೇಡ್ರಿ. ಆ್ಯಂಡ್ ಯಾ, ಇದೆಲ್ಲ ಕ್ವೆಶನ್ಸ್ ಅಬೌಟ್ ಫ್ರೆಂಡ್ಶಿಪ್ ಆ್ಯಂಡ್ ಹ್ಯಾಪಿ ಫ್ರೆಂಡ್ಶಿಪ್ಸ್ ಡೇ. ಹೋಗಿ ಪಟ್ನ ಮೆಸೇಜ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ, ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೇನಂತ. ಬಾಯ್.